ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಪ್ರಾಕೃತಿಕ ಭೂಗೋಳಶಾಸ್ತ್ರ ಈ ಒಂದು ವಿಭಾಗದಲ್ಲಿ ಯುನಿಟ್ ಒನ್ ಯಾವುದಾಗಿರುತ್ತೆ ಸೌರವ್ಯೂಹ ಈ ಸೌರವ್ಯೂಹದ ಬಗ್ಗೆ ಈ ಒಂದು ಯೂನಿಟಲ್ಲಿ ನಾವು ಡಿಸ್ಕಷನ್ ಮಾಡೋಣ ಇದೇನಾಗಿರುತ್ತೆ ಅಂದರೆ ನಾನು ಮಾಡಿರುವಂಥ ನೋಟ್ಸ್ ಆಗಿರುತ್ತೆ ಸ್ನೇಹಿತರೆ ಸೊ ಹಾಗಾಗಿ ಇದರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ ಸೊ ಈ ಒಂದು ಸೌರ ಯಾವ ಯಾವ ಕಾಯಿಗಳು ಬರುತ್ತೆ ಅಂದರೆ ವಿಶ್ವ ಬರುತ್ತೆ ನಕ್ಷತ್ರ ಪುಂಜಗಳು ಬರುತ್ತೆ ಗ್ರಹಗಳು ನಕ್ಷತ್ರಗಳು ಉಪಗ್ರಹಗಳು ಇನ್ನೂ ಮುಂತಾದ ಕಾಯಗಳು ಈ ಒಂದು ಸೌರವ್ಯೂಹದಲ್ಲಿ ಬರ್ತದೆ ಸೊ ಒಂದೊಂದು ಟಾಪಿಕ್ ಅನ್ನು ನಾವು ಇಲ್ಲಿ ಅಧ್ಯಯನ ಮಾಡೋಣ ಸೊ ಅದರಲ್ಲಿ ಫಸ್ಟು ವಿಶ್ವ ಈ ವಿಶ್ವ ಅಂದರೆ ಯೂನಿವರ್ಸ್ ಅಂತ ಕರೀತಾರೆ ಇದರ ಅರ್ಥವನ್ನು ನೋಡಿದ್ರೆ ಅಸಂಖ್ಯಾತ ನಕ್ಷತ್ರ ಪುಂಜಗಳು ನಕ್ಷತ್ರಗಳು ಹಾಗೂ ಬ್ರಹ್ಮಾಂಡದ ಎಲ್ಲ ಕಾಯಗಳ ಸಮೂಹಕ್ಕೆ ಏನಂತ ಕರೀತಾರೆ ಅಂದರೆ ವಿಶ್ವ ಅಥವಾ ಯೂನಿವರ್ಸ್ ಅಂತ ಕರೀತಾರೆ ಅಂದರೆ ಅಸಂಖ್ಯಾತ ನಕ್ಷತ್ರ ಪುಂಜಗಳು ನಕ್ಷತ್ರಗಳು ಹಾಗೂ ಬ್ರಹ್ಮಾಂಡದ ಎಲ್ಲ ಕಾಯಗಳ ಸಮೂಹಕ್ಕೆ ಏನಂತ ಕರೀತಾರೆ ಅಂದರೆ ವಿಶ್ವ ಎಂದು ಕರೀತಾರೆ ಈ ವಿಶ್ವವು ಎಷ್ಟು ವರ್ಷಗಳ ಹಿಂದೆ ಉಗಮ ಆಯಿತು ಅಂದರೆ ಹದಿನೈದು ಬಿಲಿಯನ್ ವರ್ಷಗಳ ಹಿಂದೆ ಉಗಮ ಆಯಿತು ವಿಶ್ವವು ಹದಿನೈದು ಬಿಲಿಯನ್ ವರ್ಷಗಳ ಹಿಂದೆ ಉಗಮ ಆಗಿದೆ ಸ್ನೇಹಿತರೆ ಸೊ ಆದರೆ ಈ ವಿಶ್ವ ಯೂನಿವರ್ಸಸ್ಸಲ್ಲಿ ಅತ್ಯಂತ ದೊಡ್ಡ ನಕ್ಷತ್ರ ಯಾವುದಾಗಿರುತ್ತೆ ಅಂದರೆ ಬಿಟಲ್ಗಿಸ್ ನಕ್ಷತ್ರ ಆಗಿರುತ್ತೆ ಅತ್ಯಂತ ಪ್ರಕಾಶಮಾನವಾದ ನಕ್ಷತ್ರ ಅಂದರೆ ಸಿರಿಯಸ್ ನಕ್ಷತ್ರ ಆಗಿರುತ್ತೆ ಈ ಒಂದು ಯೂನಿವರ್ಸಸ್ಸಲ್ಲಿ ಅತ್ಯಂತ ದೊಡ್ಡವಾದ ನಕ್ಷತ್ರ ಬಿಟಲ್ಗಿಸ್ ನಕ್ಷತ್ರ ಆಗಿರುತ್ತೆ ಅತ್ಯಂತ ಪ್ರಕಾಶಮಾನವಾದ ನಕ್ಷತ್ರ ಅಂದರೆ ಸಿರಿಯಸ್ ನಕ್ಷತ್ರ ಆಗಿರುತ್ತೆ ಸೊ ಸ್ನೇಹಿತರೆ ಪಿ ಸಿಗೆಲ್ಲ ಆಲ್ಮೋಸ್ಟ್ ಎಲ್ಲ ಫಿಕ್ಸ್ ಕ್ವಶನ್ಸ್ ಸ್ನೇಹಿತರೆ ಇವೆಲ್ಲ ಒಂದು ಸಲ ಎಸ್ ಡಿ ಅನ್ನು ಕೇಳಿದ್ರು ಎಫ್ ಡಿ ಅನು ಕ್ವಶನ್ಸ ಕೇಳಿದ್ರು ಇದ್ರ ಬಗ್ಗೆ ಸೊ ಇಷ್ಟು ಏನಾಗಿರುತ್ತೆ ಅಂದ್ರೆ ವಿಶ್ವದ ಬಗ್ಗೆ ಒಂದು ಸಣ್ಣ ಮಾಹಿತಿ ಆಗಿರುತ್ತೆ ಮುಂದೆ ನಕ್ಷತ್ರ ಪುಂಜಗಳು ಅಥವಾ ಗ್ಯಾಲಕ್ಸಿ ಈ ನಕ್ಷತ್ರ ಪುಂಜಗಳನ್ನು ಗ್ಯಾಲಕ್ಸಿ ಎಂದು ಕರೀತಾರೆ ಸೊ ಇದರ ಒಂದು ಅರ್ಥವನ್ನು ನೋಡೋದಾದ್ರೆ ಅಸಂಖ್ಯಾತ ನಕ್ಷತ್ರಗಳ ಸಮೂಹಕ್ಕೆ ನಕ್ಷತ್ರ ಪುಂಜ ಅಂತ ಕರೀತಾರೆ ಎಲ್ಲೆಲ್ಲ ಸಣ್ಣ ಪುಟ್ಟ ನಕ್ಷತ್ರಗಳ ಒಂದು ಸಮೂಹಕ್ಕೆ ಏನಂತ ಕರೀತಾರೆ ಅಂದರೆ ನಕ್ಷತ್ರ ಪುಂಜ ಎಂದು ಕರೀತಾರೆ ಈ ಒಂದು ನಮ್ಮ ಸೌರ ಒಂದು ಯಾವ ಒಂದು ಗ್ಯಾಲಕ್ಸಿಯಲ್ಲಿ ಕಂಡು ಬರುತ್ತೆ ಅಂದರೆ ಆಲುವಾದಿ ಗ್ಯಾಲಕ್ಸಿ ಅಥವಾ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ಈ ಒಂದು ನಮ್ಮ ಸೌರವ್ಯೂಹ ಕಂಡುಬರ್ತದೆ ಈ ಒಂದು ಹಾಲು ಆದಿ ಅಥವಾ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ಈ ಒಂದು ನಮ್ಮ ಸೌರವ್ಯೂಹ ಕಂಡು ಬರ್ತದೆ ಈ ಒಂದು ನಮ್ಮ ಸೌರವ್ಯೂಹಕ್ಕೆ ಆಲುವಾದಿ ಸೌರವ್ಯೂಕ್ಕೆ ಹತ್ತಿರವಾದ ಒಂದು ಗ್ಯಾಲಕ್ಸಿ ಯಾವುದಾಗಿರುತ್ತೆ ಅಂದರೆ ಆಂಡ್ರೋಮಿಡಾ ಗ್ಯಾಲಕ್ಸಿ ಆಗಿರ್ತದೆ ವೆರಿ ಇಂಪಾರ್ಟೆಂಟು ಕ್ವಶನ್ಸ್ಗಳು ರೇಸ್ ಆಗಿದ್ದಾವೆ ಸ್ನೇಹಿತರೆ ಇದರಲ್ಲಿ ಈ ಆಂಡ್ರೋಮಿಡಾ ಗ್ಯಾಲಕ್ಸಿಯು ನಮ್ಮ ಸೌರಯಕ್ಕೆ ಹತ್ತಿರವಾದಂಥ ಒಂದು ಗ್ಯಾಲಕ್ಸಿ ಆಗಿರುತ್ತೆ ಮುಂದೆ ನಕ್ಷತ್ರಗಳು ಅಥವಾ ಸ್ಟಾರ್ಸ್ ಈ ನಕ್ಷತ್ರಗಳು ಎಂಬುದರ ಅರ್ಥವನ್ನು ನೋಡುವುದಾದರೆ ಸ್ವಯಂ ಪ್ರಕಾಶಮಾನವುಳ್ಳ ಬ್ರಹ್ಮಾಂಡದ ಆಕಾಶಕಾಯಿಗಳಿಗೆ ನಕ್ಷತ್ರ ಎಂದು ಕರೀತಾರೆ ಈ ನಕ್ಷತ್ರಗಳೇನೆಂದರೆ ಸ್ವಯಂ ಪ್ರಕಾಶಮಾನವನ್ನು ಹೊಂದಿರ್ತವೆ ಈ ಬ್ರಹ್ಮಾಂಡದ ನಕ್ಷತ್ರಗಳಿಗೆ ಏನಂತ ಕರೀತಾರೆ ಅಂದರೆ ನಕ್ಷತ್ರಗಳು ಎಂದು ಕರೀತಾರೆ ಏನಾಗಿರುತ್ತೆಂದರೆ ಈ ಸೂರ್ಯ ಅಂದರೆ ಗ್ರಹ ಆಗಿರೋದಿಲ್ಲ ಅವನು ಹೊಸ ಒಂದು ನಕ್ಷತ್ರ ಆಗಿರ್ತದೆ ಭೂಮಿಗೆ ಹತ್ತಿರವಾದ ಒಂದು ನಕ್ಷತ್ರ ಯಾವುದಾಗಿರ್ತಂದರೆ ಈ ಒಂದು ಸೂರ್ಯ ಆಗಿರ್ತದೆ ಸ್ನೇಹಿತರೆ ಇದು ಒಂದು ಯಾವ ಬಣ್ಣದಲ್ಲಿ ಇರುತ್ತೆ ಅಂದರೆ ಹಳದಿ ಬಣ್ಣದಲ್ಲಿ ಈ ಒಂದು ಸೂರ್ಯ ಎಂಬ ನಕ್ಷತ್ರವು ಕಂಡು ಬರುತ್ತೆ ಏನಾಗುತ್ತೆ ಅಂದರೆ ಈ ನಕ್ಷತ್ರಗಳು ಏನಾಗುತ್ತೆ ಅಂದರೆ ಮೂರು ಹಂತವನ್ನು ದಾಟಿರ್ತವೆ ಅಂದರೆ ಒಂದು ಮೊದಲನೇ ಹಂತ ಎರಡನೇ ಹಂತ ಮೂರನೇ ಹಂತ ಒಂದು ಈ ಹಂತದಲ್ಲಿ ಮೊದಲನೇ ಹಂತದಲ್ಲಿ ಯಾವ ಬಣ್ಣದಲ್ಲಿ ಕಾಣುತ್ತೆ ಅಂದರೆ ಹಳದಿ ಬಣ್ಣದಲ್ಲಿ ಕಾಣುತ್ತೆ ಈ ಮೊದಲನೇ ಹಂತದಲ್ಲಿ ನಕ್ಷತ್ರವು ಯಾವ ಬಣ್ಣದಲ್ಲಿ ಕಾಣುತ್ತೆ ಅಂದರೆ ಹಳದಿ ಬಣ್ಣದಲ್ಲಿ ಕಾಣುತ್ತೆ ಎರಡನೇ ಒಂದು ಹಂತದಲ್ಲಿ ಬಿಳಿ ಬಣ್ಣದಲ್ಲಿ ಕಾಣುತ್ತೆ ಮೂರನೇ ಹಂತ ಇದು ಒಂದು ಕೊನೆಯ ಹಂತ ಆಗಿರುತ್ತೆ ನಕ್ಷತ್ರ ಅದು ಒಂದು ಕೊನೆಯ ಹಂತ ಮತ್ತು ಅವಸಾನದ ಹಂತ ಆಗಿರುತ್ತೆ ಇದನ್ನು ಶ್ವೇತ ಕುಬ್ಜ ಅಂತ ಕರೀತಾರೆ ಸ್ನೇಹಿತರೆ ಈ ಒಂದು ಹಂತದಲ್ಲಿ ಏನಾಗುತ್ತೆ ಅಂದರೆ ನಕ್ಷತ್ರದಲ್ಲಿ ಕಪ್ಪು ರಂಧ್ರಗಳು ಉಂಟಾಗ್ತವೆ ಈ ನಕ್ಷತ್ರದಲ್ಲಿ ಕೊನೆಯ ಹಂತದಲ್ಲಿ ಕಪ್ಪು ರಂಧ್ರಗಳು ಉಂಟಾಗ್ತದೆ ಅಥವಾ ಬ್ಲ್ಯಾಕ್ ಹೋಲ್ಸ್ಗಳು ಉಂಟಾಗುತ್ತೆ ಏನಾಗುತ್ತೆ ಅಂದರೆ ಇದು ಇವು ಜಾಸ್ತಿಯಾಗಿ ಏನಾಗಂದ್ರೆ ಒಡೆದು ಏನಾಗ್ತವೆ ಅಂದರೆ ಸ್ಫೋಟವಾಗ್ತವೆ ಸ್ಫೋಟವಾಗಿ ಏನಾಗ್ತಂದ್ರೆ ಅಪಾರವಾದ ಬೆಳಕನ್ನು ನೀಡ್ತವೆ ಇದನ್ನು ಏನಂತ ಕರಿತಾರೆ ಅಂದರೆ ಈ ಒಂದು ವಿದ್ಯಮಾನಕ್ಕೆ ಏನಂತ ಕರಿತಾರಂದರೆ ಸೂಪರ್ ನೋವಾ ಎಂದು ಕರೀತಾರೆ ಸ್ನೇಹಿತರೆ ಸೊ ಈ ಸೂಪರ್ ನೋವಾ ಅಥವಾ ಕಪ್ಪು ರಂಧ್ರ ಈ ಕಪ್ಪು ರಂಧ್ರಗಳು ಹೆಚ್ಚು ಉಂಟಾಗೋದ್ರಿಂದ ಏನಾಗ್ತಂದ್ರೆ ಸೂಪರ್ ನೋವ ಆಗುತ್ತೆ ಈ ಒಂದು ನಕ್ಷತ್ರದ ಕೊನೆ ಅಂತ ಏನಾಗುತ್ತೆ ಅಂದರೆ ಶ್ವೇತ ಕುಬ್ಜಾ ಅಂತ ಆಗಿರ್ತದೆ ಈ ಬ್ಲ್ಯಾಕ್ ಹೋಲ್ಗಳು ಅಥವಾ ಕಪ್ಪು ರಂಧ್ರಗಳು ಹೆಚ್ಚು ಗುರುತ್ವಾಕರ್ಷಣ ಶಕ್ತಿಯನ್ನು ಹೊಂದಿರ್ತವೆ ಇವು ಒಂದು ಐ ಎ ಎಸ್ ಅಲ್ಲಿ ಕ್ವಶನ್ ಕೇಳಿದರೆ ಸ್ನೇಹಿತರೆ ಕಪ್ಪು ರಂಧ್ರಗಳು ಅಥವಾ ಗುರುತ್ವಾಕರ್ಷಣ ಗುಣವನ್ನು ಹೆಚ್ಚಾಗಿ ಹೊಂದಿರ್ತವೆ ಕಪ್ಪು ರಂಧ್ರಗಳು ಅಥವಾ ಬ್ಲ್ಯಾಕ್ ಹೋಲ್ಸ್ಗಳು ಹೆಚ್ಚು ಗುರುತ್ವಾಕರ್ಷಣ ಶಕ್ತಿಯನ್ನು ಹೊಂದಿರ್ತವೆ ಸ್ನೇಹಿತರೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ ನೆಕ್ಸ್ಟು ಜ್ಯೋತಿರ್ವರ್ಷ ಜ್ಯೋತಿರ್ವರ್ಷ ಅಂದರೆ ಲೈಟ್ ಇಯರ್ ಅಂತ ಕರೀತಾರೆ ಸೊ ಇದರ ಬಗ್ಗೆ ಹೇಳೋದಾದರೆ ಇದರ ಒಂದು ಇದು ನಕ್ಷತ್ರಗಳ ನಡುವಿನ ದೂರವನ್ನು ಅಳೆಯುವ ಒಂದು ಸಾಧನ ಆಗಿರುತ್ತೆ ಜ್ಯೋತಿರ್ವರ್ಷ ಅಂದರೆ ನಕ್ಷತ್ರಗಳ ದೂರದ ಅಂತರವನ್ನು ಅಳೆಯುವ ಒಂದು ಸಾಧನ ಯಾವುದಾಗಿರುತ್ತೆ ಅಂದರೆ ಜ್ಯೋತಿರ್ವರ್ಷ ಆಗಿರುತ್ತೆ ಈ ಒಂದು ಏನಾಗುತ್ತೆ ಜ್ಯೋತಿರ್ವರ್ಷ ಅಂದರೆ ಬೆಳಕು ಒಂದು ವರ್ಷದಲ್ಲಿ ಚಲಿಸಿದ ದೂರ ಅಥವಾ ವೇಗಕ್ಕೆ ಏನಂತ ಕರೀತಾರೆ ಅಂದರೆ ಜ್ಯೋತಿರ್ವರ್ಷ ಅಂತ ಕರೀ ಕರೀತಾರೆ ಬೆಳಕು ಒಂದು ವರ್ಷದಲ್ಲಿ ಸಂಚರಿಸಿದ ವೇಗಕ್ಕೆ ಏನಂತ ಕರೀತಾರೆ ಜ್ಯೋತಿರ್ವರ್ಷ ಅಂತ ಕರೀತಾರೆ ಇದು ನಕ್ಷತ್ರಗಳ ನಡುವಿನ ಅಂತರ ಅಥವಾ ದೂರವನ್ನು ಕಂಡುಹಿಡಿಯುವ ಒಂದು ಸಾಧನ ಈ ಜ್ಯೋತಿರ್ವರ್ಷ ಅಥವಾ ಲೈಟಿಯರ್ ಆಗಿರುತ್ತೆ ಸೊ ನೆಕ್ಸ್ಟ್ ಬಂದು ಸೂರ್ಯ ಈ ಸೂರ್ಯ ಏನಾಗಿರುತ್ತೆ ಅಂದರೆ ಸೌರಮಂಡಲದ ಒಂದು ಮುಖ್ಯಸ್ಥ ಆಗಿರ್ತಾನೆ ನಮ್ಮ ಸೌರಮಂಡಲದ ಮುಖ್ಯಸ್ಥ ಯಾರಾಗಿರ್ತಾನೆ ಅಂದರೆ ಸೂರ್ಯ ಆಗಿರ್ತಾನೆ ಈ ಸೂರ್ಯವು ನಮ್ಮ ಭೂಮಿಗೆ ಅತ್ಯಂತ ಹತ್ತಿರವಾದ ನಕ್ಷತ್ರ ಆಗಿರ್ತಾನೆ ಸ್ನೇಹಿತರೆ ಸೂರ್ಯ ಈ ಸೂರ್ಯನ ಬೆಳಕು ನಮ್ಮ ಭೂಮಿಗೆ ಬರೋದಕ್ಕೆ ಎಷ್ಟು ಸೆಕೆಂಡ್ಗಳು ಬೇಕಾಗುತ್ತಂತೆ ಎಂಟು ನಿಮಿಷ ಬೇಕಾಗುತ್ತೆ ಈ ಎಂಟು ನಿಮಿಷ ಸೂರ್ಯನ ಬೆಳಕು ನಮ್ಮ ಭೂಮಿಗೆ ಬೀಳಲು ಎಂಟು ನಿಮಿಷ ಬೇಕಾಗಿರುತ್ತೆ ಸ್ನೇಹಿತರೆ ಈ ಒಂದು ಸೂರ್ಯದ ವರದ ಮೈಯನ ಉಷ್ಣಾಂಶ ಎಷ್ಟಿರುತ್ತೆ ಅಂದರೆ ಆರು ಸಾವಿರ ಡಿಗ್ರಿ ಸೆಂಟಿಗ್ರೇಟ್ ಇರುತ್ತೆ ಅಂದರೆ ಸೂರ್ಯನ ವರ ಪದರ ಏನಿರುತ್ತೆ ಅದರ ಒಂದು ಉಷ್ಣಾಂಶ ಎಷ್ಟಿರುತ್ತೆ ಅಂದರೆ ಆರು ಸಾವಿರ ಡಿಗ್ರಿ ಸೆಲ್ಸಿಯಸ್ ಸೆಂಟಿಗ್ರೇಟ್ ಇರುತ್ತೆ ಸೊ ಅದೇ ರೀತಿ ಹೊರಗಡೆ ಅಷ್ಟು ಉಷ್ಣಾಂಶ ಇದ್ರೆ ಒಳಗೆ ಇನ್ನಷ್ಟು ಇರುತ್ತೆ ಅಂದರೆ ಹದಿನೈದರಿಂದ ಇಪ್ಪತ್ತು ದಶಲಕ್ಷ ಡಿಗ್ರಿ ಸೆಂಟಿಗ್ರೇಟ್ ಉಷ್ಣಾಂಶ ಇರುತ್ತೆ ಪದರದಲ್ಲಿ ಆರು ಸಾವಿರ ಡಿಗ್ರಿ ಸೆಂಟಿಗ್ರೇಟ್ ಇರುತ್ತೆ ಈ ಒಂದು ಒಳಪದರದಲ್ಲಿ ಸೂರ್ಯದ ಒಳಗೋಳದಲ್ಲಿ ಹದಿನೈದರಿಂದ ಇಪ್ಪತ್ತು ದಶಲಕ್ಷ ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶ ಇರುತ್ತೆ ಸ್ನೇಹಿತರೆ ಈ ಉಷ್ಣಾಂಶಕ್ಕೆ ಕಾರಣ ಏನಾಗುತ್ತೆ ಅಂದರೆ ಬೈಜಿಕ ಸಮ್ಮಿಲನ ಬೈಜಿಕ ಸಮ್ಮಿಲನದಿಂದ ಏನಾಗುತ್ತೆ ಅಲ್ಲಿ ಜಲಜನಕ ಮತ್ತು ಇಲಿಯಂ ಏನಾಗುತ್ತೆ ಅಂದರೆ ಅಲ್ಲಿ ಸಮ್ಮಿಲನಗೊಳ್ಳುತ್ತದೆ ಅದನ್ನು ಅದರಿಂದ ಏನಾಗುತ್ತೆ ಉಷ್ಣಾಂಶ ಜಾಸ್ತಿ ಆಗ್ತದೆ ಸೊ ಇದನ್ನು ಒಂದು ಕ್ರಿಯೆಗೆ ಬೈಜಿಕ ಸಮ್ಮಿಲನ ಅಂತ ಕರಿತೀವಿ ಆದರೆ ಈ ಒಂದು ಪರಮಾಣು ರಿಯಾಕ್ಟರ್ಗಳಲ್ಲಿ ಬೈಜಿಕ ಸಮ್ಮೇಳನ ನಡೆಯಲ್ಲ ಅಲ್ಲಿ ಬೈಜಿಕ ವಿಧಾನ ನಡೆಯುತ್ತೆ ಸ್ನೇಹಿತರೆ ಸೊ ಸೂರ್ಯನಲ್ಲಿ ಕಂಡುಬರುವುದು ಯಾವುದಾದ್ರೂ ಅಂಶ ಕಂಡು ಬರ್ತದೆ ಅಂದರೆ ಎಪ್ಪತ್ತೊಂದು ಪರ್ಸೆಂಟು ಜಲಜನಕ ಕಂಡು ಬರ್ತದೆ ಇಪ್ಪತ್ತೇಳು ಪರ್ಸೆಂಟ್ ಈಲಿಯಂ ಕಂಡು ಬರ್ತದೆ ಎರಡು ಪರ್ಸೆಂಟ್ ಈ ಥರ ಅನಿಲಗಳು ಕಂಡು ಬರ್ತದೆ ಮುಂದೆ ಈ ಒಂದು ದೈನಂದಿನ ಚಲನೆ ಮತ್ತು ವಾರ್ಷಿಕ ಚಲನೆ ಏನು ಅನ್ನೋದನ್ನು ತಿಳ್ಕೋಬೇಕು ದೈನಂದಿನ ಚಲನೆ ಅಂದರೆ ಏನಂದರೆ ಒಂದು ಕಾಯವು ತನ್ನ ಅಕ್ಷದ ಸುತ್ತ ಸುತ್ತುವುದನ್ನು ಏನಂತ ಕರೀತಾರೆ ಭ್ರಮಣ ಚಲನೆ ಅಥವಾ ದೈನಂದಿನ ಚಲನೆ ಅಂತ ಕರಿತೀವಿ ವಾರ್ಷಿಕ ಚಲನೆ ಏನಂದರೆ ಒಂದು ಕಾಯವು ತನ್ನ ತನ್ನ ಸುತ್ತ ಸುತ್ತಿ ಈ ಭೂ ಸೂರ್ಯನ ಸುತ್ತ ಸುತ್ತುವುದನ್ನು ಏನಂತ ಕರಿತೀರಂದರೆ ಪರಿಭ್ರಮಣ ಅವಧಿ ಅಂತ ಕರಿತಾರೆ ಅವಧಿ ಅಂದರೆ ತನ್ನ ಅಕ್ಷದ ಸುತ್ತ ಸುತ್ತೋದು ಮತ್ತು ಅವಧಿ ಅಂದರೆ ಸೂರ್ಯನ ಸುತ್ತ ತನ್ನ ಒಂದು ಕಾಯವು ತನ್ನನ್ನು ತನ್ನ ಸುತ್ತಿ ಸೂರ್ಯನ ಸುತ್ತನ ಸುತ್ತುವುದನ್ನು ಏನಂತ ಕರಿತಂದರೆ ಪರಿಭ್ರಮಣ ಅಂದೆ ಎಂದು ಕರೀತಾರೆ ಅದೇ ರೀತಿ ಸೂರ್ಯನ ಒಂದು ದೈನಂದಿನ ಚಲನೆ ಎಷ್ಟು ದಿನ ಆಗಿರುತ್ತೆ ಅಂದರೆ ಇಪ್ಪತ್ತೇಳು ದಿನ ಆಗಿರುತ್ತೆ ವಾರ್ಷಿಕ ಚಲನೆ ಇನ್ನೂರೈವತ್ತು ದಶಲಕ್ಷ ವರ್ಷಗಳು ಆಗಿರುತ್ತೆ ಮುಂದೆ ಸೂರ್ಯನಿಗೆ ಹತ್ತಿರವಾದ ನಕ್ಷತ್ರ ಯಾವುದಾಗಿರ್ತಂದರೆ ಪ್ರಾಶ್ಕಿಮ ಸೆಂಟರಿ ಭೂಮಿಗೆ ಹತ್ತಿರವಾದ ನಕ್ಷತ್ರ ಅಂದರೆ ಸೂರ್ಯ ಅದೇ ರೀತಿ ಸೂರ್ಯನಿಗೆ ಹತ್ತಿರವಾದ ನಕ್ಷತ್ರ ಅಂದರೆ ಪ್ರಾಚ್ಕಿಮ ಸೆಂಟರಿ ಆಗುತ್ತೆ ಎರಡನೇ ಅತ್ಯಂತ ಹತ್ತಿರವಾದ ನಕ್ಷತ್ರ ಸೂರ್ಯನಿಗೆ ಆಲ್ಫಾ ಸೆಂಟರಿ ಆಗಿರುತ್ತೆ ಸೂರ್ಯನಿಗೆ ಅತ್ಯಂತ ಹತ್ತಿರವಾದ ಮೂರನೇ ನಕ್ಷತ್ರ ಯಾವುದಾಗಿರುತ್ತೆ ಅಂದರೆ ಬರ್ನೆಟ್ ಸ್ಟಾರ್ ಆಗಿರುತ್ತೆ ಫ್ರೆಂಡ್ಸ್ ಇದು ಪ್ರಶ್ನೆಗಳು ಕೇಳಿದ್ದಾರೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಮುಂದೆ ಸೂರ್ಯನಿಂದ ಯಾವ ಒಂದು ವಿಟಮಿನ್ ಸಿಗುತ್ತೆ ಅಂದರೆ ವೆರಿ ಇಂಪಾರ್ಟೆಂಟು ವಿಟಮಿನ್ ಡಿ ಸಿಗುತ್ತೆ ಇದು ಸೂರ್ಯನಿಂದ ಸಿಗುವಂಥ ವಿಟಮಿನ್ ಆಗಿರುತ್ತೆ ಸೂರ್ಯನಲ್ಲಿ ಕಂಡು ಬರುವಂಥ ಒಂದು ಕ್ರಿಯೆ ಏನಾಗಿರುತ್ತೆ ಅಂದರೆ ಬೈಜಿಕ ಸಮ್ಮಿಲನ ನಡೆಯುತ್ತೆ ಬೈಜಿಕ ಸಮ್ಮಿಲದಿಂದ ಏನಾಗುತ್ತೆ ಅಂದರೆ ಅಲ್ಲಿ ಉಷ್ಣಾಂಶ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಇದು ಅಂದರೆ ಇಷ್ಟು ಬಂದು ಸೂರ್ಯನ ಬಗ್ಗೆ ಇರುವಂಥ ಒಂದು ಸಣ್ಣ ಮಾಹಿತಿ ಆಗಿರುತ್ತೆ ಮುಂದೆ ಸೌರವ್ಯೂವ ಈ ಸೌರವ್ಯೂಹಗಳಲ್ಲಿ ಯಾವ್ಯಾವ ಅಂಶಗಳು ಕಂಡು ಬರ್ತವೆ ಅಂದರೆ ಗ್ರಹಗಳು ಉಪಗ್ರಹಗಳು ಧೂಮಕೇತುಗಳು ಕ್ಷುದ್ರ ಗ್ರಹಗಳು ಉಲ್ಕೆಗಳನ್ನೆಲ್ಲ ಸೇರಿ ಏನಾಗ್ತವೆ ಅಂದರೆ ಸೌರವ್ಯೂಹದಲ್ಲಿ ಕಂಡುಬರ್ತದೆ ಇದೊಂದು ಸೂರ್ಯನ ಪರಿವಾರ ಅಂತಲೂ ಸಹ ಇದನ್ನು ಕರಿತೀವಿ ಸ್ನೇಹಿತರೆ ಸೊ ಈ ಒಂದು ಸೌರ್ಯೂಹದಲ್ಲಿ ಆಕಾಶಕಾಯಗಳ ಬಗ್ಗೆ ಅಧ್ಯಯನಕ್ಕೆ ಏನಂತ ಕರೀತಾರೆ ಅಂದರೆ ಆಸ್ಟ್ರಾನಮಿ ಅಂತ ಕರೀತಾರೆ ಆಕಾಶಕಾಯಗಳ ಅಧ್ಯಯನಕ್ಕೆ ಆಸ್ಟ್ರಾನಮಿ ಅಂತ ಕರೀತಾರೆ ಇಲ್ಲಿ ಅಂದರೆ ಸೂರ್ಯನೇ ಒಬ್ಬ ಕೇಂದ್ರ ಆಗಿರ್ತಾನೆ ಅವನೇ ಒಬ್ಬ ಒಂದು ಸ್ಕೂಲಿಗೆ ಹೆಡ್ ಮಾಸ್ಟ್ರೂ ಸಹ ಆಗಿರ್ತಾನೆ ಹೇಗೆ ತನ್ನ ಸ್ಟೂಡೆಂಟ್ಸ್ನ ಕಂಟ್ರೋಲ್ ಮಾಡ್ತಾನೆ ಅದೇ ರೀತಿ ಸೂರ್ಯನು ಸಹ ತನ್ನ ಗ್ರಹಗಳನ್ನೆಲ್ಲ ಕಂಟ್ರೋಲ್ ಮಾಡ್ತಾನೆ ಅದು ಯಾವ ರೀತಿ ಕಂಟ್ರೋಲ್ ಮಾಡ್ತಾನೆ ಅಂದರೆ ತನ್ನ ಸುತ್ತ ಸುತ್ತದನ್ನು ತನ್ನ ಪರಿಭ್ರಮಣವನ್ನು ಸುತ್ತಿಸ್ತಾ ಇರ್ತಾನೆ ಅದಕ್ಕೆ ಕಾರಣ ಏನಾಗಿರುತ್ತೆ ಅಂದರೆ ಅವನಲ್ಲಿರುವಂಥ ಗುರುತ್ವಾಕರ್ಷಣ ಬಲ ಸೂರ್ಯನಲ್ಲಿ ಕಂಡು ಬರುವ ಅತಿ ಹೆಚ್ಚಾದ ಗುರುತ್ವಾಕರ್ಷಣ ಬಲದಿಂದ ಏನಾಗ್ತಂದ್ರೆ ಎಲ್ಲ ಕಾಯಿಗಳು ಈ ಸೂರ್ಯನ ಸುತ್ತ ಸುತ್ತಾ ಇರ್ತದೆ ಇದಕ್ಕೆ ಕಾರಣ ಸೂರ್ಯನಲ್ಲಿ ಕಂಡು ಬರುವ ಅತಿ ಹೆಚ್ಚವಾದ ಗುರುತ್ವಾಕರ್ಷಣ ಬಲ ಆಗಿರುತ್ತೆ ಸ್ನೇಹಿತರೆ ಮುಂದೆ ಪ್ರಸ್ತುತ ನಮ್ಮ ಸು ಸೌರ ಮಂಡಲದಲ್ಲಿ ಎಷ್ಟು ಗ್ರಹಗಳಿದ್ದಾವೆಂದ್ರಿ ಎಂಟು ಗ್ರಹಗಳಿದ್ದಾವೆ ಅದರಲ್ಲಿ ಕೇಂದ್ರ ಬಿಂದು ಸೂರ್ಯ ಆಗಿರ್ತಾನೆ ಸೂರ್ಯನಿಂದ ಮೊದಲನೇ ಗ್ರಹ ಯಾವುದಾಗಿರ್ತಂದ್ರೆ ಬುಧ ಗ್ರಹ ಆಗಿರ್ತದೆ ಎರಡನೇ ಗ್ರಹ ಶುಕ್ರ ಆಗಿರ್ತದೆ ಮೂರನೇ ಗ್ರಹ ಭೂಮಿ ಆಗಿರುತ್ತೆ ನಾಲ್ಕನೇ ಗ್ರಹ ಮಂಗಳಾಗಿರುತ್ತೆ ಐದನೇ ಗ್ರಹ ಗುರು ಆಗಿರುತ್ತೆ ಆರನೇ ಗ್ರಹ ಶನಿ ಏಳನೇ ಗ್ರಹ ಯುರನಸ್ಸು ಎಂಟನೇ ಗ್ರಹ ಪ್ಲೋಟೊ ಆಗಿರುತ್ತೆ ಈ ಗುರು ಗ್ರಹ ಶನಿ ಯುರನಸ್ ನೆಪ್ಲೋನ್ಗಳನ್ನು ಏನಂತ ಕರೀತಾರೆ ಅಂದರೆ ಜೋಹೋವಿನ್ ಗ್ರಹಗಳು ಅಂತ ಕರೀತಾರೆ ಏನಂತ ಕರಿತಾರೆ ಬಾಹ್ಯ ಗ್ರಹಗಳು ಜೋಹೋವಿನ್ ಗ್ರಹಗಳು ಅಥವಾ ಅನಿಲ ಗ್ರಹಗಳು ಅಂತ ಕರೀತಾರೆ ಸ್ನೇಹಿತರೆ ಇವನ್ನೆಲ್ಲ ಇದನ್ನ ಗುರು ಶನಿ ಯುರನಸ್ ನೆಪ್ಲೋನ್ನು ಜೋಹೋವಿನ್ ಗ್ರಹಗಳು ಅಥವಾ ಅನಿಲ ಗ್ರಹಗಳು ಅಂತ ಕರೀತಾರೆ ಅದೇ ರೀತಿ ಈ ಒಂದು ಗುರುಗ್ರಹ ಏನಾಗಿರುತ್ತೆ ಅಂದರೆ ಸೌರಮಂಡಲದ ಅತ್ಯಂತ ದೊಡ್ಡವಾದ ಗ್ರಹ ಅಂದರೆ ಗುರುಗ್ರಹ ಆಗಿರುತ್ತೆ ಸೌರಮಂಡಲದ ಅತ್ಯಂತ ಎರಡನೇ ದೊಡ್ಡ ಗ್ರಹ ಶನಿ ಆಗಿರುತ್ತೆ ಸೌರಮಂಡಲದ ಅತ್ಯಂತ ದೊಡ್ಡದಾದ ಮೂರನೇ ಗ್ರಹ ಯುರನಸ್ ಆಗಿರುತ್ತೆ ಸೌರಮಂಡಲದ ಅತ್ಯಂತ ಚಿಕ್ಕ ಗ್ರಹ ಬುಧ ಗ್ರಹ ಆಗಿರುತ್ತೆ ಸೌರಮಂಡಲದ ಐದನೇ ದೊಡ್ಡ ಗ್ರಹ ನಮ್ಮ ಭೂಮಿ ಆಗಿರುತ್ತೆ ಸ್ನೇಹಿತರೆ ಮತ್ತು ಅತ್ಯಂತ ಸಾಂದ್ರವಾದ ಗ್ರಹ ಯಾವುದಾಗಿರುತ್ತೆ ಅಂದರೆ ಭೂಮಿನೇ ಆಗಿರುತ್ತೆ ಸ್ನೇಹಿತರೆ ಸೊ ಸ್ನೇಹಿತರೆ ನಾನು ಈ ವಿಡಿಯೋದಲ್ಲಿ ನಿಮಗೆ ನಮ್ಮ ಸೌರವ್ಯೂಹದಲ್ಲಿ ಯೂನಿವರ್ಸಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಗ್ಯಾಲಕ್ಸಿ ಬಗ್ಗೆ ತಿಳಿಸ್ಕೊಡ್ತೀನಿ ನಕ್ಷತ್ರ ಬಗ್ಗೆ ತಿಳಿಸ್ಕೊಟ್ಟೆ ಸೂರ್ಯನ ಬಗ್ಗೆ ತಿಳಿಸ್ಕೊಟ್ಟೆ ನಾನು ಮುಂದಿನ ವಿಡಿಯೋದಲ್ಲಿ ಈ ಒಂದು ನಮ್ಮ ಸೌರವ್ಯೂಹದ ಗ್ರಹಗಳ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು